ಕಡೆ ಮೆಸೇಜ್ ಕಳಿಸಿದ್ರು ಸಹಿತ ಸ್ಪಂದನೆಯಿಲ್ಲ. ಏನೋ ನಡೆದು ಬಿಟ್ಟಿದೆ ಗ್ರಾಮದಲ್ಲಿ ತಿಳ್ಕೊಂಡ್ಬಿಟ್ರೆ. ಅದಕ್ಕೆ ನಾಳೆಯಿಂದ ನಾವು ದಯಾಮರಣ ಕೋರಿಕೆ ಪತ್ರವನ್ನು ಸನ್ಮಾನಕ್ಕೆ ತಹಸೀಲ್ದಾರಿಗೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ತಾಲೂಕಾಡಳಿತ ಏನು ಸ್ಪಂದಿಸ್ತದ ಅನ್ನುವಂಥದ್ದು ನಾವು ಕಾಯ್ತಾ ಇದ್ದೀವಿ. ನಾವು ಯಾವತ್ತೂ ಜೀವ ಕೆದರುವುದಿಲ್ಲ. ನಾಳೆ ವಿಷದ ಬಾಟ್ಲಿ ಸಹಿತ ಇಡುವ ಕುಂದಿರ್ತಾ ಇದ್ದೀವಿ. ನ್ಯಾಯ ಸಿಗದಿದ್ರೆ ಅದನ್ನು ಕುಡಿಯೋದಕ್ಕೂ ತಯಾರಾಗಿದ್ದೀವಿ. ನಾವು ನೀರೇ ಸಿಗಲಿಲ್ಲ ಅಂದ್ರೆ ಜೀವ ಹರ್ಕತ್ತಿಲ್ಲ ನಮ್ಮ ಗಾಡಿಗೆ. ನೀರು ಸಿಗಲಿಲ್ಲ ಅಂದ್ರೆ ಏನಾಗ್ತದೆ, ಜೀವ ತಾನೇ ಹೋಗ್ತದ. ನರಳಿ ನರಳಿ ಸಾಯೋದಕ್ಕಿಂತ ಒಮ್ಮೆ ಸತ್ತು ಬಿಡೋದು ಬಹಳ ಚಲೋ ಅನ್ನಿಸ್ತದ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕ ಮುಂಚೂಣಿಯಲ್ಲಿ ನಿಂದಿರ್ಬೇಕು. ಇಲ್ಲಿರ್ತಕ್ಕಂಥ ಗ್ರಾಮದ ಹಿರಿಯರು ಮೊದಲು ತಲೆ ತಗೋಬೇಕು. ಯಾಕಪ್ಪ ಅಂತಂದ್ರೆ ಈಗ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ಅನುಭವಗಳನ್ನು ನೀವು ಅನುಭವಿಸಿರಿಂದ ನಮ್ಮ ಗ್ರಾಮಕ್ಕೆ ಎಷ್ಟು ನೀರಿಲ್ಲ, ಯಾವಾಗ ಅವ್ರು ಸರ್ವೆ ಮಾಡ್ಕೊತ ಹೋಗ್ತಿದ್ರು, ಸುಮಾರು ವರ್ಷಗಳ ನೀವು ನೋಡ್ಕೊತೀವಿ ಬಂದಿಲ್ಲ, ಅದ್ರ ನಿಂಬಾಯಲ್ಲಿ ನಾವು ಕೇಳಿದ್ವಿ ಅಂತ ಒಂದ ಕಲ್ಲು ಹಾಕಿದ್ರು. ಅಲ್ಲಿ ಬಂದ್ರೆ ಅಧಿಕಾರಿಗಳು ಇಲ್ಲಿ ಬಂದ್ರು ನೀವು ಹೇಳೋದನ್ನ ನಾವು ಕೇಳ್ಕೊತೀವಿ ಹೋಗ್ತೀವಿ. ಅದಕ್ಕಾಗಿ ತಾವೆಲ್ಲ ಮುಂಚೂಣಿ ಬಂದು ಯುವ ಮಿತ್ರರು ಮೊದಲ ಅದು ನಿಮ್ ಶ್ರಮ ಬಾಳದ, ಯುವಕರದ್ದು ಬಾಳದ. ನೀವೆಲ್ಲಾರು ನಿಂತು ಒಗ್ಗಟ್ಟಾಗಿ ಹೋರಾಟ ನಾವು ಮಾಡೋಣ, ಎದುರಿಸೋಣ, ಜಯ ಸಿಕ್ಕೇ ಸಿಗ್ತದೆ ಅಂತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.